ಪಶ್ಚಿಮ ಬಂಗಾಳದಲ್ಲಿ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಿಂದ ಬಿಜೆಪಿ ಮತ್ತು ಟಿಎಂಸಿ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇತ್ತು. ಈ ಬಾರಿ ಅವರು ಜಾಸ್ತಿ ಸೀಟ್ ಅಂದ್ರೆ 20ಕ್ಕಿಂತ ಮೇಲೆ ಹೋಗ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು, ಆದ್ರೆ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡಿದ್ದಾರೆ ದೀದಿ. ಟಿಎಂಸಿ 29 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ, 11 ಕ್ಷೇತ್ರಗಳಲ್ಲಿ ಬಿಜೆಪಿ ಬರೀ ಒಂದು ಕ್ಷೇತ್ರದಲ್ಲಿ ಕೈ ಮುನ್ನಡೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಕಮಾಲ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಂಗ್ರೆಸ್ ಮತ್ತು ಟಿಎಂಸಿ ಮೈತ್ರಿ ಆಗಿಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ಬರೀ ಒಂದು ಕ್ಷೇತ್ರ, ಬಿಜೆಪಿ ಸಾರಿ 11 ಕ್ಷೇತ್ರ, ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 29 ದೀದಿಯವರು ಕಮಾಲ್ ಮಾಡಿರುವಂತಹ ಒಂದು ಪಶ್ಚಿಮ ಬಂಗಾಳ ಏನಿದೆ ಅಲ್ಲಿ ಬಹಳ ಗಲಾಟೆ, ಬರೀ ಹೊಡೆದಾಟ. ಅಲ್ಲಿ ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ, ಕೊಲೆಗಳಾಗ್ತವೆ, ರಕ್ತಪಾತ ಆಗಿಬಿಡುತ್ತೆ. ವೋಟಿಂಗ್ ದಿನ ಕೂಡ ನಾವು ನೋಡಿದ್ವಿ. ಬಟ್ ಈಗ ಅಂತೂ ಇಂತೂ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿಯವರು. ಯಾಕಂತ ಹೇಳಿದ್ರೆ ನೋಡಿ, ಬಿಜೆಪಿ ಸೈಲೆಂಟಾಗಿ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿತು. ಅಲ್ಲೂ ಕೂಡ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವರು ಒಂದು ಹಂತಕ್ಕೆ ಜಯಭೇರಿ ಬಾರಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ 4-5 ಸ್ಥಾನ, ಈ ಬಾರಿ 11 ಸ್ಥಾನ. ಈ ಬಾರಿ ಅವರು ಏನಿಲ್ಲ ಅಂದರೂ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ ಯಾವುದೇ ಅವರ ತಂತ್ರಗಾರಿಕೆಗಳು ಮಮತಾ ಬ್ಯಾನರ್ಜಿ ಅವರ ಮುಂದೆ ವರ್ಕೌಟ್ ಆಗಿಲ್ಲ. ಬಟ್ ನಮ್ಗನ್ನಿಸ್ತಾ ಇದೆ, ಕಾಂಗ್ರೆಸ್ ಜೊತೆ ಏನಾದರೂ ಟಿಎಂಸಿ ಒಪ್ಪಂದ ಮಾಡಿಕೊಂಡಿದ್ರೆ ಇನ್ನೂ ಜಾಸ್ತಿ ಏನಾದರೂ ಗೆಲ್ತಿದ್ರು ಏನು ಅಂಥೇಳಿ. ಬಟ್ ಅವ್ರಿಗೆ ಕಾನ್ಫಿಡೆಂಟ್ ಇತ್ತು, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ನಾವು ಜಾಸ್ತಿ ಸ್ಥಾನಗಳಲ್ಲಿ ಗೆಲ್ತೀವಿ ಅಂತ. ಇಂಡಿಯಾ ಒಕ್ಕೂಟದಲ್ಲಿ ಮಮತಾ ದೀದಿ ಇದ್ದಾರೆ, ಆದರೆ ಅವರ ರಾಜ್ಯದಲ್ಲಿ ಒಪ್ಪಂದ ಮಾಡಿಕೊಂಡಿಲ್ಲ ಅವರು. ಕಾಂಗ್ರೆಸ್ ಮತ್ತು ಟಿಎಂಸಿ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡಿದ್ದಾವೆ. ಹಾಗಾಗಿ 29 ಕ್ಷೇತ್ರಗಳಲ್ಲಿ ಟಿಎಂಸಿ ಪಕ್ಷ ಮುನ್ನಡೆಯನ್ನು ಸಾಧಿಸಿದರೆ ಬಿಜೆಪಿಯಲ್ಲಿ 11, ಕಾಂಗ್ರೆಸ್ ನೋಡಿಯಲ್ಲಿ ಕೇವಲ 1 ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಟ್ರೆಂಡ್ ಅನ್ನೋದಕ್ಕಿಂತ ಅಂತಿಮವಾಗಿ ಇದೇ ಅಂಕಿ ಸಂಖ್ಯೆಗಳು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ 1 ಅಥವಾ 2 ಹೆಚ್ಚು ಕಡಿಮೆ ಆಗ್ಬೋದು ಓವರಾಲ್. ಅದು ಬಿಟ್ಟರೆ ಇದೇ ಫೈನಲ್ ಅಂಕಿ ಸಂಖ್ಯೆಗಳು, ನೀವೇನು ಗಮನಿಸ್ತಾ ಇದ್ದೀರಿ ಅದೆಲ್ಲವೂ ಕೂಡ. ಬಟ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು ಬಿಜೆಪಿ, ಕಾಂಗ್ರೆಸ್ ಮತ್ತು ಟಿಎಂಸಿ ನಡುವೆ. ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿಯವರು ದೊಡ್ಡ ದೊಡ್ಡ ರ್ಯಾಲಿಗಳು, ಸಮಾವೇಶಗಳು, ಸಿಕ್ಕಾಪಟ್ಟೆ ಪ್ರಚಾರವನ್ನು ಕೂಡ ಮಾಡಿದರು ಪಶ್ಚಿಮ ಬಂಗಾಳದಲ್ಲಿ. ಯಾಕೆಂದರೆ ಮಮತಾ ದೀದಿಯನ್ನು ಟಾರ್ಗೆಟ್ ಮಾಡಿದರು ಅವರು, ಅವ್ರಿಗೆ ಪಾಠವನ್ನು ಕಲಿಸಬೇಕು, ಅಲ್ಲಿ ಬಿಜೆಪಿಯ ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅಂಥೇಳಿ. ಆದರೆ ಅವರೆಲ್ಲ ಪ್ರಯತ್ನಗಳು ಈಡೇರಿಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿನೇ ಆಳ್ವಿಕೆ ಮಾಡಿಕೊಂಡು ಬರ್ತಾ ಇದೆ ನಿರಂತರವಾಗಿ. ಬಟ್ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನುವಂಥದ್ದನ್ನು ಮಮತಾ ದೀದಿ ಹೇಳ್ತಾ ಇದ್ರು. ನರೇಂದ್ರ ಮೋದಿ, ಅಮಿತ್ ಶಾ ವಿರುದ್ಧ ನೇರಾನೇರವಾಗಿ ವಾಗ್ದಾಳಿ ನಡೆಸ್ಕೊಂಡು ಬರ್ತಾ ಇದ್ರು ಮಮತಾ ಬ್ಯಾನರ್ಜಿಯವರು. ಯಾವುದೇ ಭಯ ಅಂಜಿಕೆ ಇಲ್ಲದೆ ಅವರ ವಾಕ್ಚಾತುರ್ಯ ಆಗಿತ್ತು. ಬಟ್ ಎಲ್ಲವೂ ಕೂಡ ಅಲ್ಲಿ ವರ್ಕೌಟ್ ಆಗಿದೆ. ಅದರ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಅವರೇನೆಲ್ಲ ಅವರು ಸರ್ಕಾರ ಮಾಡಿರುವಂಥ ಕೆಲಸಗಳು ಕೂಡ ಅವ್ರಿಗೆ ಇದು ವರದಾನ ಆಗಿದೆ. ಬಟ್ ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಆಟ ನಡೆಯಲ್ಲ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ.